ನಮಸ್ಕಾರ, ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರೋಲು. ನಮ್ಮ ಆಫೀಸ್ ಇರುವುದು ಕಮ್ಮನಳ್ಳಿ ಬೆಂಗಳೂರು. ನಾವು ಬಂದು ಎಲ್ಲ ಟೈಪ್ನಲ್ಲಿ ಪಾಯಿಂಟ್ ಚೆಕ್ ಮಾಡ್ತೀವಿ, ವೀಡಿಯೋಗಳು ನೋಡಿದ್ದಾರೆ. ಈಗ ಅವರು ಈ ಕಸ್ಟಮರು ಬರೀ ಟ್ರೆಡಿಷ್ನಲ್ ಮಾಡಿ ಸಾಕು, ಯಾವ ಇನ್ಸ್ಟ್ರೂಮೆಂಟ್ ತುಂಬ ದಿವಸದ ಯೂಸ್ ಮಾಡ್ತಾ ಇದ್ರಾ, ತೆಂಗಿನಕಾಯಿ ತುಂಬ ದಿವಸ ಯೂಸ್ ಮಾಡ್ತಾ ಇದ್ದೀವಿ ಸರ್, ಅದರಲ್ಲಿ ಪಾಯಿಂಟ್ ಮಾಡೋಕ್ಕಾಗತ್ತಾ, ಮಾಡ್ತೀವಿ ಅಂತ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ, ಕೈನಲ್ಲಿ ಬ್ಲಡ್ ಬಂದುಬಿಟ್ಟಿದೆ ಈ ಪಾಯಿಂಟ್ ಚೆಕ್ ಮಾಡಿ ಟೈಮಲ್ಲಿ. ಅಷ್ಟು ಫೋರ್ಸ್ ಆಗಿ ಕಾಯಿ ರೊಟೇಷನ್ ಆಯಿತು, ಅದು ವಿಡಿಯೋ ಮಾಡಂಗ ಇಲ್ಲ. ಯಾವಾಗಲೂ ಜಾಗ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಬೇಕು, ಸರಿನಾ? ಫಸ್ಟು ಪಾಯಿಂಟ್ ಮಾಡಿಬಿಟ್ಟು ಆಮೇಲೆ ಪಿಲ್ಲರು ಇಂಕ್ ಬರಬೇಕಂತ ಯೋಚನೆ ಮಾಡಬೇಕು. ಬಟ್ ನಾರ್ಮಲಾಗಿ ಏನು ಮಾಡಿದ್ರೆ, ಎಲ್ಲರೂ ಸ್ಕೆಚ್ ಮಾಡಿಬಿಟ್ಟು ಆಮೇಲೆ ಪಾಯಿಂಟ್ ಮಾಡ್ತಾರೆ, ಅದು ಸರಿ ಇಲ್ಲ ನನ್ನ ಲೆಕ್ಕ ಪ್ರಕಾರ. ನೋಡಿ, ಬೇರೆ ಎಲ್ಲ ಜಾಗ ಹುಡುಕಿದ್ರು, ಎಷ್ಟು ಜಾಗ ಐತೆ ಅಲ್ಲಿ, ಎಲ್ಲಿ ಜಾಗ ಎಲ್ಲಿ ಹೋಗಿದ್ರು ಸರಿ, ಏನು ಮೂಮೆಂಟ್ ಆಗ್ತಾ ಇಲ್ಲ. ವಿಡಿಯೋಲು ನೋಡೋರು ಏನು ಮಾಡ್ತಾರೆ, ಕೈನಲ್ಲಿ ತೆಂಗಿನಕಾಯಿ ಶುರು ಮಾಡಿಬಿಡ್ತಾರೆ ಅಂತ ಹೇಳ್ಬಿಡ್ತಾರೆ. ಒಂದೇ ಮಾತು, ಅವ್ರು ಏನು ಕಷ್ಟಪಟ್ಟು ಮಾಡ್ತಾರಂತ ಆ ಡಿವೈನರ್ಗೆ ಗೊತ್ತು. ಬಾಡಿ ಸ್ಟ್ರೈನ್ ಆಗುತ್ತೆ ಸರ್, ಸುಮ್ಮನೆ ಇಲ್ಲ ಪಾಯಿಂಟ್ ಚೆಕ್ ಮಾಡೋದು. ಒಂದೊಂದು ಪಾಯಿಂಟ್ ಚೆಕ್ ಮಾಡೋದು ಅಷ್ಟು ಬಾಡಿ ವೀಕ್ ಆಗುತ್ತೆ. ನೋಡಿ, ಪ್ರತಿಯೊಂದು ಜಾಗ ಬೇರೆ ಜಾಗ ಎಲ್ಲ ನೋಡ್ತಾ ಇದ್ದೀವಿ, ಈ ಜಾಗ ನೋಡಿ ಆ ಜಾಗ ನೋಡಿ ಅಂತ ಹೇಳ್ತಾ ಇದ್ದೀವಿ. ನಾನು ನೋಡ್ತಾ ಇದ್ದೀವಿ, ಆ ನೀರಿದ್ರೆ ರೊಟೇಷನ್ ಆಗುತ್ತೆ, ಇಲ್ಲಂತ ಆಗಲ್ಲ. ತೆಂಗಿನಕಾಯಿಗೆ ವಾಸ್ತು, ನ್ಯೂಮರಾಲಜಿ, ಫ್ರೀ ಜಾಗ, ಗೌರ್ಮೆಂಟ್ ಜಾಗ ಅದೆಲ್ಲ ಅದಕ್ಕೆ ಗೊತ್ತಾಗಲ್ಲ. ನೀರು ಎಲ್ಲಿ ಐತೆ ಅಲ್ಲಿ ರೊಟೇಷನ್ ಆಗ್ಬಿಡುತ್ತೆ. ಅದು ರೋಡ್ ಇರಲಿ, ಡ್ರೈನೇಜ್ ಇರಲಿ, ರಿವರ್ ಇರಲಿ, ಏನೋ ಇರಲಿ, ಅದಕ್ಕೋಸ್ಕರ ಸಂಪನ್ಮೇಲೆ ನಿಲ್ಸ್ಕೊಂಡ್ಬಿಟ್ಟು ಪಾಯಿಂಟ್ ಮಾಡಿದ್ರೆ ರೊಟೇಷನ್ ಆಗಲ್ಲ. ನೋಡಿ, ಈ ಜಾಗ ಬಂದ್ರೆ ಮಾತ್ರ ರೊಟೇಷನ್ ಆಗತ್ತೆ. ಹೆಂಗೆ ಅದು ಹಂಗೇನೆ, ಹೆಂಗೆ ಅಂದ್ರೆ ಅದು ಹಂಗೇನೆ, ಆ ಕಡೆಯಿಂದ ಬರ್ತಾ ಇದ್ವಿ. ಇದು ಚಿಕ್ಕದಾಗಿ ಶಾರ್ಟ್ ವಿಡಿಯೋನಲ್ಲಿ ಹಾಕ್ತೀವಿ. ಶಾರ್ಟ್ ವಿಡಿಯೋ ಅವರು ನೋಡೋರು ಇದನ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ದೊಡ್ಡ ವಿಡಿಯೋ ಕಾಣಿಸ್ಬೋದು, ಅದರಲ್ಲಿ ಅವ್ರಿಗೆ ಇನ್ಫಾರ್ಮೇಷನ್ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಸರಿ, ಅಂದರೆ ರೋಡ್ಗೆ ಬಂದಿದ್ದೀವಿ, ಅಲ್ಲಿ ಏನೋ ಸಿಕ್ಕತ್ತೆ ಅಂತ, ಅದನ್ನು ಅದೇ ಜಾಗನ ತೋರಿಸ್ತಾ ಇದೆ. ಒಬ್ಬರೊಬ್ಬರು ಒಂದೊಂದು ಟೇಸ್ಟು, ಕೆಲವರು ಮಿಷಿನಲ್ಲಿ ಮಾಡಿ, ಕೆಲವರು ಎಲ್ಲ ನಿಮ್ಮ ಹತ್ರ ಏನೇನೈತೆ ಐಟಮ್ ಎಲ್ಲ ಮಾಡಿಬಿಡಿ ಅಂತ. ಇವರು ನಮ್ಮ ಹಳೇ ಬಿಲ್ಡರು, ಲಿಂಗರಾಜಪುರಂನಲ್ಲಿ ಇದ್ದಾರೆ. ಈ ಸೈಟ್ ಬಂದು ಏನು ಇಲ್ಲಿ ಬರುತ್ತೆ, ಅದು ತನ್ನಿ ಚಂದ್ರ. ಇದನ್ನೆಲ್ಲ ಡೆಪ್ತ್ ಹೇಳ್ಬಿಡ್ತೀವಿ, ವಿಡಿಯೋ ಮಾಡೋದು ಒಂದು ಟೈಮು, ರೆಕಾರ್ಡಿಂಗ್ ಸ್ಪೀಚ್ ಕೊಡೋದು ಇನ್ನೊಂದು ಟೈಮು. ಈಗ ನನಗೇನು ಕೇಳಲ್ಲ, ಆನ್ ಮಾಡಿದ್ರೆ ಕೇಳುತ್ತೆ. ಕೇಸಿಂಗು ಎಷ್ಟು ಡೆಪ್ತು, ಯಾವ ಫೀಟು, ಎಷ್ಟು ಇಂಚು ಎಲ್ಲ ಹೇಳಬಹುದು.
1040 ನಮ್ದು ಪಾಯಿಂಟ್ ಚೆಕ್ ಮಾಡೋದು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಒಳಗಡೆ ಅದೇ ಒಳ್ಳೆ ರಿಸಲ್ಟ್ ಸಿಕ್ಬಹುದು ಅಂತ ಒಂದು ನನ್ನ ಮೈಂಡ್ ನಲ್ಲಿ ಇದೆ. ನೆಕ್ಸ್ಟ್ ಏನೋ ಮಾರ್ಕಿಂಗ್ ಆಮೇಲೆ ಸರ್ ಯೂಟ್ಯೂಬ್ ವಿಡಿಯೋ ನೋಡಿದೀವಿ ಏನೋ ಒಂದು ರಾಡ್ ತಗೊಂಡ್ಬಿಟ್ಟು ಹೋಗ್ತೀರಾ ಅದಕ್ಕೆ ಸ್ವಲ್ಪ ತೋರಿಸ್ಬಹುದಾ ಅಂತ ಕೇಳಿದ್ದಾರೆ. ಸರ್ ಇದೇನಿದೆ ತೋರಿಸ್ಬಿಡೋಣ ಅಂತ ಎಲ್ ರಾಡು ಯೂಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀವಿ. ಆ ಜಾಗಕ್ಕೆ ಹೋಗೋದ್ರೆ ಜಾಯಿಂಟ್ ಆಗತ್ತೆ, ಜಾಯಿಂಟ್ ಆಗಿದ್ರೆ ನೀರು ಇದೆ ಅಂತ ಲೆಕ್ಕ. ಏನಿದ್ರು ಸರಿ ನಾವು ಕೊಡುವ ಗ್ಯಾರಂಟಿ ಬಂದು 90% ಪ್ಲಸ್ ಬಾಟ್ಲು ಚೆಕ್ ಮಾಡ್ತಾ ಇದ್ದೀವಿ. ಒಳ್ಳೆ ಕತೆ ಐತೆ, ಮಾಮೂಲ್ ಡೈಲಾಗ್ ಏನ್ ಹೇಳ್ಬೇಕು ಕೇಳಿ. ಏನು ಪೇರ್ ಸೆಲ್ವರಾಜ್ಗೆ ಫಸ್ಟ್ ಟೈಮ್ ನಂಬರ್ 9035278897. பொதுவாக கோயில் பற்றி எதனா டவுட் இருந்தால் நீங்கள் தாராளமாக கேட்கலாம், என்னால் முடிஞ்சிருக்கும் உங்களுக்கு ஹெல்ப் பண்ணுறேன். எனக்கு ஓரளவு எல்லா கோயில்களும் தெரியும். நான் பெங்களூர்லேருந்து ஒவ்வொரு வாரமும் செவ்வாய்க்கிழமை நாங்கள் வரேன். பிரம்மா கிட்டே வந்துட்டால் பிரம்மா மட்டும் இங்கே இல்லை, பிரம்மா வந்து ஹிஸ்டாரிக்கல் ஹிஸ்ட்ரி சரிங்களா, அந்த மாதிரி கோயில் அது. ஆனால் பேக் சைடு புதுசு புதுசாக உற்பத்தி பண்ணிட்டுருக்குறாங்க. கணபதிக்கு செப்பரேட்டாக, ஆஞ்சநேயருக்கு செப்பரேட்டாக, வாராகியம்மனுக்கு செப்பரேட்டாக, சிவன் கோயில் ஒன்று இருக்குது, அதுக்கப்புறம் இன்னொரு லட்சுமி கோயில் ஒன்று இருக்குது பக்கத்துலவே, அதுக்கப்புறம் பக்கத்தில் ஸ்ரீ சக்கரான்னு இருக்குது. காஞ்சிபுரத்தில் மட்டும்தான் நீங்கள் ஸ்ரீ சக்கரம் பார்க்க முடியும். இந்த ஸ்ரீ சக்கர கோயில் பக்கத்தில் இருக்குது, அதை பார்க்கலாம். அதை பார்த்து நீங்கள் கீழே இறங்கினீங்கன்னா இன்னொன்று இது இருக்குது, மூணு தீர்த்தம் இருக்குது சரிங்களா, பிரம்ம தீர்த்தம், விஷ்ணு தீர்த்தம், சிவன் தீர்த்தம், மூணு தீர்த்தமும் இருக்குது. அது இல்லாமல் இன்னும் நீங்கள் இன்னும் கொஞ்சம் பக்கத்தில் இருக்குது, நான் ஒரு டைம் போயிருக்கேன், சிவன் சுயம்பு சிவன் ஒன்று ஒன்று இருக்குது, மலை அடிவாரத்தில் இருக்குது, அதெல்லாம் நீங்கள் பாருங்கள். இன்னும் இதுக்கு அடிவாரத்தில் முனேஸ்வரம் கோயில் இருக்குது, அங்கேயும் நீங்கள் கும்பிடலாம் சரிங்களா. இது கும்பிட்டு நிறைய கோயில் இருக்குது ஓசூர் பொறுத்த வரைக்கும் சரிங்களா. இந்த வாய்ப்பு கொடுத்ததுக்கு ரொம்ப நன்றி.